ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಕರೆಂಟ್ ಅಫೇರ್ಸ್ ವೀಡಿಯೋಗೆ ಸ್ವಾಗತ. ಸೊ ಜಿ ಕೆ 60 ಟಾಪಿಕ್ನ ಸರಣಿಯ ಮೊದಲ ವೀಡಿಯೋ ನಿನ್ನೆ ನೈಟ್ ಅಪ್ಲೋಡ್ ಆಗಿದೆ. ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವೀಡಿಯೋ ಲಿಂಕ್ ಇದೆ, ಚೆಕ್ ಮಾಡಿ. 2019 ಮುಸ್ಲಿಂ ಮ್ಯಾನ್ ಆಫ್ ದ ಇಯರ್ ಪ್ರಶಸ್ತಿ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಅವರಿಗೆ ಮುಸ್ಲಿಂ ಮ್ಯಾನ್ ಆಫ್ ದ ಇಯರ್ 2019 ಈ ಪ್ರಶಸ್ತಿ ದೊರಕಿದೆ. ಸೊ ಇದನ್ನು ನೀಡುವವರು ಯಾರಂದರೆ ಜೋರ್ಡಾನ್ಸ್ ರಾಯಲ್ ಇಸ್ಲಾಮಿಕ್ ಸ್ಟ್ರಾಟಜಿಕ್ ಸ್ಟಡೀಸ್ ಸೆಂಟರ್. ಸೊ ಈ ಸೆಂಟರ್ ಅವರು ಮುಸ್ಲಿಂ ಮ್ಯಾನ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡ್ತಾರೆ. 2019 ಸಾಲಿನ ಪ್ರಶಸ್ತಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಅವರಿಗೆ ಸಿಕ್ಕಿದೆ. ಇಮ್ರಾನ್ ಖಾನ್ ಪ್ರಸ್ತುತ ವಿಶ್ವದ 6ನೇ ಅತ್ಯಂತ ಪ್ರಸಿದ್ಧ ರಾಜಕೀಯ ವ್ಯಕ್ತಿ. ರಿಲಯನ್ಸ್ ಮ್ಯೂಚುವಲ್ ಫಂಡ್ ಮರುನಾಮಕರಣ, ಅಲ್ಲಿ ರಿಲಯನ್ಸ್ ಸ್ಪೆಲ್ಲಿಂಗ್ ತಪ್ಪಾಗಿದೆ, RELI ಆಗಬೇಕದು. ರಿಲಯನ್ಸ್ ಮ್ಯೂಚುವಲ್ ಫಂಡ್ ಇನ್ನು ಮುಂದೆ ನಿಪಾನ್ ಇಂಡಿಯಾ ಮ್ಯೂಚುವಲ್ ಫಂಡ್ ಅಂತ ಮರುನಾಮಕರಣ ಆಗುತ್ತೆ. ನಿಪಾನ್ ಅವರು ರಿಲಯನ್ಸ್ ಮ್ಯೂಚುವಲ್ ಫಂಡ್ನ 75% ಸ್ಟೇಕನ್ನು ಖರೀದಿ ಮಾಡಿದ್ದಾರೆ. ನಿಪಾನ್ ಇಂಡಿಯಾ ಮ್ಯೂಚುವಲ್ ಫಂಡ್ ಇದು ವಿದೇಶಿ ಮಾಲೀಕತ್ವದ ಭಾರತದ ಅತಿದೊಡ್ಡ ಮ್ಯಾನೇಜ್ಮೆಂಟ್ ಕಂಪನಿ ಎಂಬ ಕೀರ್ತಿಗೆ ಪಾತ್ರವಾಗಿದೆ. ಸಿಟಿ ವಾಕ್ ಫೆಸ್ಟ್ 2019. ಸೊ ಇದನ್ನು ಆಯೋಜನೆ ಮಾಡಿರೋರು ಯಾರು ಅಂದರೆ ಮಧ್ಯಪ್ರದೇಶದ ಪ್ರವಾಸೋದ್ಯಮ ಇಲಾಖೆ ಈ ಸಿಟಿ ವಾಕ್ ಫೆಸ್ಟನ್ನು ಆಯೋಜನೆ ಮಾಡಿದೆ. ಸಾಮಾನ್ಯವಾಗಿ ಈ ಪ್ರವಾಸೋದ್ಯಮ ಇಲಾಖೆಗಳು ನಡೆಸುವಂತಹ ಯಾವುದೇ ಉತ್ಸವ ಇರಲಿ ಅಥವಾ ಯಾವುದೇ ಫೆಸ್ಟ್ ಇರಲಿ, ಇದ್ರ ಬಗ್ಗೆ ಪ್ರಶ್ನೆ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಸಿಟಿ ವಾಕ್ ಫೆಸ್ಟ್ 2019 ಆಯೋಜನೆ ಮಾಡಿದವರು ಯಾರು ಅಂದರೆ ಮಧ್ಯಪ್ರದೇಶದ ಪ್ರವಾಸೋದ್ಯಮ ಇಲಾಖೆ. October 12 to November 10 ಪ್ರಮುಖ 11 ನಗರಗಳಲ್ಲಿ ಈ ಸಿಟಿ ವಾಕ್ ಫೆಸ್ಟ್ ನಡೆಯುತ್ತೆ. ಭಾರತೀಯ ರೈಲ್ವೆ ಇಲಾಖೆಯಿಂದ ಹೊಸ ಆ್ಯಪ್ ಮತ್ತು ವೆಬ್ಸೈಟ್ ಬಿಡುಗಡೆ. ಸಹ್ಯಾದ್ರಿ ಎಂಬ ಮೊಬೈಲ್ ಆ್ಯಪನ್ನು ಭಾರತೀಯ ರೈಲ್ವೆ ಡಿಪಾರ್ಟ್ಮೆಂಟ್ ಇವಾಗ ಬಿಡುಗಡೆ ಮಾಡಿದೆ. ಸೊ ರೀಸೆಂಟಾಗಿ ಯಾವುದೇ PC ಪ್ರಶ್ನೆ ಪತ್ರಿಕೆಯಲ್ಲಿ ಭಾರತೀಯ ರೈಲ್ವೆ ಇಲಾಖೆಯಿಂದ ಹೊಸದಾಗಿ ಬಿಡುಗಡೆ ಆಗಿರುವ ಆ್ಯಪ್ ಅಂತ ಕೇಳಿದ್ರೆ ಸಹ್ಯಾದ್ರಿ. ಸೊ ಇದರ ವೆಬ್ಸೈಟನ್ನು ಮಿಸ್ ಮಾಡಿದ್ದೀನಿ. ಸೊ ಯಾರಾದರೂ ಕಮೆಂಟ್ ಸೆಕ್ಷನಲ್ಲಿ ಸರ್ಚ್ ಮಾಡಿ ಅದನ್ನು ಮೆನ್ಷನ್ ಮಾಡಿ. ಭಾರತೀಯ ರೈಲ್ವೆ ಸ್ಥಾಪನೆ ಆಗಿದ್ದು ಯಾವಾಗ? May 8, 1845. ಪ್ರಸ್ತುತ ರೈಲ್ವೆ ಬೋರ್ಡ್ನ ಚೇರ್ಮನ್ ವಿನೋದ್ ಕುಮಾರ್ ಯಾದವ್. G20 ಗ್ಲೋಬಲ್ ಸ್ಮಾರ್ಟ್ ಸಿಟೀಸ್ ಅಲಯನ್ಸ್ ಆನ್ ಟೆಕ್ನಾಲಜಿ ಗವರ್ನೆನ್ಸ್ ಇದರ ಸದಸ್ಯ ರಾಷ್ಟ್ರವಾದ ಭಾರತ. ಈ G20 ಗ್ಲೋಬಲ್ ಸ್ಮಾರ್ಟ್ ಸಿಟೀಸ್ ಅಲಯನ್ಸ್ನಲ್ಲಿ ಭಾರತ ಸೇರಿ ಒಟ್ಟು 16 ದೇಶಗಳು ಸೇರಿವೆ. ಇದನ್ನು June 2019 ಜಪಾನ್ನ ಒಸಾಕದಲ್ಲಿ ನಡೆದಂತಹ G20 ಸಮಿಟ್ನಲ್ಲಿ ಇದನ್ನು ಶುರು ಮಾಡಲಾಗುತ್ತೆ. ಸೊ ಬೇಸಿಕಲಿ ಈ G20 ಗ್ಲೋಬಲ್ ಸ್ಮಾರ್ಟ್ ಸಿಟೀಸ್ ಅಲಯನ್ಸ್ನ ಮೂಲ ಉದ್ದೇಶ ಏನು ಅಂದರೆ ರೆಸ್ಪಾನ್ಸಿಬಲ್ ಆ್ಯಂಡ್ ಎಥಿಕಲ್ ಯೂಸ್ ಆಫ್ ಸ್ಮಾರ್ಟ್ ಸಿಟೀಸ್ ಟೆಕ್ನಾಲಜೀಸ್ ಅಂತ. ಸೊ ಇದಕ್ಕೆ ನಮ್ಮ ಭಾರತ ದೇಶ ಕೂಡ ಮೆಂಬರ್ ಆಗಿದೆ. June 2019 ನೊಬೆಲ್ ಶಾಂತಿ ಪ್ರಶಸ್ತಿ. 2019 ಇಥಿಯೋಪಿಯಾದ ಪ್ರಧಾನಮಂತ್ರಿ ಅಬಿ ಅಹಮದ್ ಅಲಿ ಅವರಿಗೆ 2019 ನೊಬೆಲ್ ಶಾಂತಿ ಪ್ರಶಸ್ತಿ ದೊರಕಿದೆ. ಸೊ ಪ್ರಶ್ನೆ ಕೇಳುವಂತಹ ಚಾನ್ಸಸ್ 90% ಇದೆ. 2019 ನೊಬೆಲ್ ಶಾಂತಿ ಪ್ರಶಸ್ತಿ ಇಥಿಯೋಪಿಯಾ ದೇಶದ ಪ್ರಧಾನಮಂತ್ರಿ ಅಬಿ ಅಹಮದ್ ಅಲಿ ಇವರಿಗೆ ಸಿಕ್ಕಿದೆ. ಇದು 100ನೇ ನೊಬೆಲ್ ಶಾಂತಿ ಪ್ರಶಸ್ತಿ. ಸೊ ಪ್ರಶ್ನೆ ಕೇಳುವಂತಹ ಚಾನ್ಸಸ್ 90% ಇದೆ. 100ನೇ ನೊಬೆಲ್ ಶಾಂತಿ ಪ್ರಶಸ್ತಿ 2019 ಯಾರಿಗೆ ಸಿಕ್ಕಿದೆ? ಇಥಿಯೋಪಿಯಾದ ಪ್ರಧಾನಮಂತ್ರಿ ಅಬಿ ಅಹಮದ್ ಅಲಿ ಅವರಿಗೆ ಸಿಕ್ಕಿದೆ. ಇದರ ಪ್ರಶಸ್ತಿಯ ಮೊತ್ತ ಎಷ್ಟು ಅಂದರೆ 9 million ಸ್ವೀಡಿಷ್ ಕ್ರೋನರ್. ಫೋರ್ಬ್ಸ್ ಭಾರತದ ಶ್ರೀಮಂತರ ಪಟ್ಟಿ 2019. ಸೊ ಇದರಲ್ಲಿ ಮುಕೇಶ್ ಅಂಬಾನಿ ಅವರು ಸತತವಾಗಿ 12ನೇ ವರ್ಷ ಭಾರತದ ಶ್ರೀಮಂತರ ವ್ಯಕ್ತಿ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದಿದ್ದಾರೆ. ಸೊ ಮುಕೇಶ್ ಅಂಬಾನಿ ರಿಲಯನ್ಸ್ ಇಂಡಸ್ಟ್ರಿನ ಚೇರ್ಮನ್. ಇವರ ನೆಟ್ ವರ್ತ್ $51.4 billion. ಕಲ್ಟ್ ಸ್ಪೋರ್ಟ್ನ ರಾಯಭಾರಿಯಾಗಿ ಜಸ್ಪ್ರೀತ್ ಬುಮ್ರಾ. ಸೊ ಇದನ್ನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ
ಈ ಕಲ್ಟ್ ಸ್ಪೋರ್ಟ್ ಇದರ ಕೇಂದ್ರ ಕಚೇರಿ ನಮ್ಮ ಬೆಂಗಳೂರಿನಲ್ಲೇ ಇದೆ. ಸೊ ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿರುವಂತಹ ಕಲ್ಟ್ ಸ್ಪೋರ್ಟ್ ಸ್ಪೋರ್ಟ್ವೇರ್ ಕಂಪನಿ ಇದರ ರಾಯಭಾರಿಯಾಗಿ ಜಸ್ಪ್ರೀತ್ ಬುಮ್ರಾ ಅವರನ್ನು ನೇಮಕ ಮಾಡಿದೆ. ಈ ಕಲ್ಟ್ ಸ್ಪೋರ್ಟ್ ಇದರ ಪೇರೆಂಟ್ ಕಂಪನಿ ಯಾವುದು ಅಂದರೆ ಕ್ಯೂರ್ ಫಿಟ್ ಅಂತ. ಇದನ್ನು 2016 ಮುಕೇಶ್ ಬನ್ಸಾಲ್ ಮತ್ತು ಅಂಕಿತ್ ನಗೋರಿಯವರು ಸ್ಥಾಪಿಸಿದ್ದಾರೆ. ನಾಸಾದಿಂದ ಐಕಾನ್ ಸ್ಪೇಸ್ ವೆದರ್ ಸ್ಯಾಟಲೈಟ್ ಉಡಾವಣೆ. ಭೂಮಿಯ ಅಯೋನೋಸ್ಪಿಯರನ್ನು ಅಧ್ಯಯನ ಮಾಡಲು, ನೆನ್ಪಿಟ್ಕೊಳ್ಳಿ, ನಾಸಾದಿಂದ ಉಡಾವಣೆ ಆದಂತಹ ಐಕಾನ್ ಸ್ಪೇಸ್ ವೆದರ್ ಸ್ಯಾಟಲೈಟ್ನ ಮೂಲ ಉದ್ದೇಶ ಭೂಮಿಯ ಅಯೋನೋಸ್ಪಿಯರನ್ನು ಅಧ್ಯಯನ ಮಾಡೋದು. ಸೊ ಭೂಮಿಯ ಅಯೋನೋಸ್ಪಿಯರನ್ನು ಅಧ್ಯಯನ ಮಾಡಲು ನಾಸಾ ಐಕಾನ್ ಎಂಬ ಸ್ಯಾಟಲೈಟನ್ನು ಉಡಾವಣೆ ಮಾಡಿದೆ. ಈ ಐಕಾನ್ ಏನಂದರೆ ಅಯೋನೋಸ್ಪೆರಿಕ್ ಕನೆಕ್ಷನ್ ಎಕ್ಸ್ಪ್ಲೋರರ್ ಅಂತ. ಸೊ ಇದರ ಒಟ್ಟು ವೆಚ್ಚ $253 million. ನಾಸಾದ ಕೇಂದ್ರ ಕಚೇರಿಯಲ್ಲಿದೆ ಅಂದರೆ ವಾಷಿಂಗ್ಟನ್ DCಯಲ್ಲಿದೆ. ಸೊ ನಾಸಾದಿಂದ ಇವಾಗ ಇತ್ತೀಚೆಗೆ ಉಡಾವಣೆಗೊಂಡಂತಹ ಸ್ಯಾಟಲೈಟ್ ಯಾವುದು ಅಂತ ಪ್ರಶ್ನೆ ಬಂದರೆ ಐಕಾನ್. ಇದರ ಮೂಲ ಉದ್ದೇಶ ಭೂಮಿಯ ಅಯೋನೋಸ್ಪಿಯರನ್ನು ಅಧ್ಯಯನ ಮಾಡಲು. ಕರ್ನಾಟಕದ ಪ್ರಸಿದ್ಧ ಸ್ಯಾಕ್ಸೋಫೋನಿಸ್ಟ್ ಕದ್ರಿ ಗೋಪಾಲನಾಥ್ ವಿಧಿವಶ. ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದ ಪ್ರಸಿದ್ಧ ಸ್ಯಾಕ್ಸೋಫೋನ್ ವಾದಕ ಕದ್ರಿ ಗೋಪಾಲನಾಥ್ ಅವರು ಮಂಗಳೂರಿನಲ್ಲಿ ವಿಧಿವಶರಾಗಿದ್ದಾರೆ. ಇವರಿಗೆ 2004 ಭಾರತ ಸರ್ಕಾರದ 4ನೇ ಅತಿದೊಡ್ಡ ನಾಗರಿಕ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. BBC ಅಂದರೆ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಇವರಿಂದ ಇನ್ವೈಟ್ ಪಡೆದಂತಹ ಮೊದಲ ಕರ್ನಾಟಕ ಸಂಗೀತಗಾರ ಇವರು. ಸೊ ವಿಡಿಯೋನ ಇಲ್ಲಿ ತನಕ ನೋಡ್ತಿದ್ದೀರಾ ಅಂದರೆ ನೀವು ನಮ್ಮ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಅಂತ ಪಕ್ಕ ಆಯಿತು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಆ್ಯಂಡ್ GK ಸರಣಿಯ ಮೊದಲ ಟಾಪಿಕ್ ನಿನ್ನೆ ನೈಟ್ ಅಪ್ಲೋಡ್ ಆಗಿದೆ, ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ನೋಡಿ. ಆ್ಯಂಡ್ ಗ್ರಾಮ ಪಂಚಾಯತಿಯ ರಿವಿಷನ್ ಕ್ಲಾಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಕ್ಯಾಮ್ರಾಗೆ ವೇಟ್ ಮಾಡ್ತಿದ್ದೀವಿ ಅಷ್ಟೇ, ಮೊಬೈಲ್ನಿಂದ ಲೈವ್ ಕ್ಲಾಸಸ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಿಲ್ಲ. ಸೊ ಅದಕ್ಕೋಸ್ಕರ ಕ್ಯಾಮ್ರಾಗೆ ವೇಟ್ ಮಾಡ್ತಿದ್ದೀವಿ. ಪಂಚಾಯತ್ ರಾಜ್ನ ಅಷ್ಟು ಸಿಲೆಬಸ್ ಮತ್ತೆ ಲೈವ್ ಆಗಿ ಮತ್ತೆ ರಿವಿಷನ್ ಆಗುತ್ತೆ. ಸೊ October 15 ಇನ್ನು 3-4 15-16 ಗ್ರಾಮ ಪಂಚಾಯಿತಿ ಕಾಯ್ದೆಯ ನಮ್ಮ ಅಕ್ಷರ ಅಕಾಡೆಮಿಯ ನೋಟ್ಸ್ ಮತ್ತೆ ನಿಮಗೆ ಸಿಗುತ್ತೆ. ಸೊ ಯಾರಿಗಾರು ಬೇಕು ಅಂದರೆ 15 ತನಕ ವೆಯ್ಟ್ ಮಾಡಿ, ಒಂದು ವಿಡಿಯೋ ಬರುತ್ತೆ. ಸೊ ಅದ್ರ ಮುಖಾಂತರ ಪರ್ಚೇಸ್ ಮಾಡ್ಬೋದು ನೀವು. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿರೋರು ನನ್ನ ಅಕೌಂಟ್ನ ಫಾಲೋ ಮಾಡಿ, ರಾಜೇಶ್ ಕೂಡ ಹಾಸನ್ ಅಂತ. ಸೊ ಇವತ್ತು ಸಂಜೆ GK ಸರಣಿಯ 2ನೇ ಟಾಪಿಕ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.